सरकार मुखेन अनदान अदरल विशेषवा नागमला भाग शासक जनपर के नेपड़को रस्ते रस्ते व्यवस्थे प्रतियोंदरलू कूड़ा तन्न क्षेत्रद समृद्धियन्न बयसता मत्ते अधिकारक्के तंदल्लि मत्ते जनर संकष्टगळिगे ध्वनियागोदक्के प्रजा ध्वनिय मूलक मुन्नडे इडुत्तिरुवंत एन चेलुराय स्वामी अवरन्न प्रास्ताविक नुडिगळिगागि आह्वानिस्ता इद्दीवि चप्पाळुगळ जय घोषणदोंदिगे प्रीतिय आह्वान माजी सचिवरु केपीसीसी उपाध्यक्षरु श्री एन चेलुराय स्वामी ದಯಮಾಡಿ ವೇದಿಕೆಯಲ್ಲಿರೋರು ಕುತ್ಕೊಳ್ಳಲಿಲ್ಲ ಅಂದ್ರೆ ಹೊರಗಡೆ ಕಳಿಸ್ತೀವಿ ಯಾರು ಬೇಜಾರು ಮಾಡ್ಕೋಬೇಡಿ ವೇದಿಕೆಯಲ್ಲಿರೋರೆಲ್ಲ ಕುತ್ಕೊಳ್ಳಲಿಲ್ಲ ಅಂದ್ರೆ ಹೊರಗಡೆ ಕಳಿಸ್ತೀವಿ ದಯಮಾಡಿ ಕುತ್ಕೋಬೇಕು ದಯಮಾಡಿ ದಯಮಾಡಿ ಪ್ಲೀಸ್ ಇದೊಂದು ಐತಿಹಾಸಿಕ ಸಮಾರಂಭ ಈ ಸಮಾರಂಭ ಯಶಸ್ವಿ ಆಗಬೇಕಂದ್ರೆ ಬಹಳ ಕಷ್ಟ ಬಿದ್ದಿದ್ದೀರಾ ಅದಕ್ಕೆ ಏನಾದರೂ ಪ್ರತಿಫಲ ಸಿಗಬೇಕು ಅಂದ್ರೆ ತಾವೆಲ್ಲ ಜೈಕಾರ ಹಾಕೋದು ಕೂಗಾಡೋದು ಮಾತಾಡೋದು ನಿಲ್ಲಿಸಿದ್ರೆ ಬಹುಶಃ ಇದು ಇತಿಹಾಸದಲ್ಲಿ ಸೇರ್ತಕ್ಕಂತ ರೀತಿಯಲ್ಲಿ ಸಭೆ ಆಗುತ್ತೆ ಏಯ್ ದಯಮಾಡಿ ಏಯ್ ಪ್ಲೀಸ್ ಅವರಿಗೆ ಹೇಳಪ್ಪ ದಯವಿಟ್ಟು ದಯಮಾಡಿ ದಯಮಾಡಿ ವಿನಂತಿ ಮಾಡ್ತೀನಿ ನಿಲ್ಲಿಸಬೇಕು ದಯವಿಟ್ಟು ದಯವಿಟ್ಟು ನಿಲ್ಲಿಸಬೇಕು ಏ ಲೀಡರ್ಗಳು ಮಾತಾಡಲ್ಲ ನೀವು ಹೆಂಗ್ ಕಿರ್ಚಿದ್ರೆ ಸ್ವಲ್ಪ ತಿರ್ಬೇಕು ಇವಾಗ ನೀವೆಲ್ಲ ಸುಮ್ಮನೆ ಸುಮ್ಮನಿರ್ತೀರ ಇಲ್ವೋ ಏ ಏ ಅರ್ಜುನ ಸುಮ್ಮನಿರ್ತೀರ ಇಲ್ವೋ ಸುಮ್ಮನಿರ್ತೀರ ಇಲ್ವೋ 10 ನಿಮಿಷ ಸುಮ್ಮನೆ ಇರಬೇಕು ಏ ಎಲ್ಲಾ ನಿಮ್ಮ ಅಭಿಮಾನ ಸಾಕ್ಷಾಂಗ ನಮಸ್ಕಾರ ಸಭೆ ಯಶಸ್ವಿಯಾಗಿ ನಡೆಯಬೇಕು 1 ಗಂಟೆ ಸುಮ್ಮನೆ ಇರಬೇಕು ಯಾವ ಡಿಕೆನು ಕರಿಬೇಡಿ ಯಾವ ಬಂಡೆನು ಕರಿಬೇಡಿ ಸುಮ್ಮನೆ ಇರಿ ಆಯ್ತು ನೀವು ಓರಿ ಕೊಟ್ಟುದಾಯ್ತು ರಾಗಿ ಕೊಟ್ಟುದಾಯ್ತು ದೀಪ ಹಚ್ಚಿದಾಯ್ತು ಬತ್ತ ಕೊಟ್ಟುದಾಯ್ತು ಕಬ್ಬ ಕೊಟ್ಟುದಾಯ್ತು ಕಪ್ ಕೊಟ್ಟುದಾಯ್ತು ಬೆಲ್ಲ ಕೊಟ್ಟುದಾಯ್ತು ಹಣ್ಣು ಕೊಟ್ಟುದಾಯ್ತು ಎಲ್ಲಾ ಆಯ್ತು ನಿಮ್ಮೆಲ್ಲರೂ ಕೂಡ ಒಂದು ಸಾಷ್ಟಾಂಗ ನಮಸ್ಕಾರ ತಾಳ್ಮೆಯಿಂದ ಇರಿ ಯೋಳಕ್ಕೆ ಯೋಳು ಸೀಟು ಕೆಲಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿ ದಯಮಾಡಿ ನಿಶಬ್ದವಾಗಿರೋ ಜೊತೆಗೆ ನಿಮಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ ಕೊನೆ ವಂದನಾರ್ಪಣೆ ಆಗೋವರೆಗೂ ಯಾರು ಎದ್ದೋಗಬಾರದು ಅಂತ ಹೇಳಿ ನಾನು ಬಹಳ ವಿನಯಪೂರ್ವಕವಾಗಿ ವಿನಂತಿಸ್ತೀನಿ ಈ ಒಂದು ಪ್ರಜಾಧ್ವನಿ ಇಡೀ ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡಿ ಬಹುಶಃ ಇವತ್ತು ನಾಳೆ ಅಂತಿಮ ದಿನ ಮಂಡ್ಯ ಸಿ ನೆಲ ಕಬ್ಬಿನ ಒಂದು ನೆಲಕ್ಕೆ ಇವತ್ತು ಕೆಪಿಸಿಸಿ ಪಾದಾರ್ಪಣೆ ಮಾಡಿದೆ ಮೊದಲನೇದಾಗಿ ನಾನು ಇಲ್ಲಿ ಸೇರಿರ್ತಕ್ಕಂಥ ಅಸಖ್ಯಾತ ಪಕ್ಷದ ಕಾರ್ಯಕರ್ತರು ಪಕ್ಷದ ಮುಖಂಡರು ಇಲ್ಲಿ ಬಂದಿರತಕ್ಕಂಥ ಈ ಯಶಸ್ವಿ ಆಗಲಿ ಕಾರಣಕರ್ತರು ಎಲ್ರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನ ನಾನು ಸಲ್ಲಿಸ್ತೀನಿ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆದಂಥ ಡಿ ಕೆ ಶಿವಕುಮಾರ್ಜಿ ಅವರೇ ಮತ್ತೊಬ್ಬರು ಎಐಸಿಸಿ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಆಫ್ ಕರ್ನಾಟಕ ಸಂದೀಪ್ ಸಿಂಗ್ ಸುರ್ಜೇವಾಲ ಅವರೇ ಹಾಗೂ ನಮ್ಮೆಲ್ಲರ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹಿರಿಯರು ಆದಂಥ ಹರಿಪ್ರಸಾದ್ ಅವರೇ ಮತ್ತೊಬ್ಬ ಹಿರಿಯ ಮುತ್ಸದಿಯವರು ನಮ್ಮ ಜಿಲ್ಲೆಯವರು ಕೇಂದ್ರ ಸರ್ಕಾರದ ಮಾಜಿ ಸಚಿವರು ರಾಜ್ಯಸಭಾ ಮಾಜಿ ಮೆಂಬರು ಆದ ರೆಹಮಾನ್ ಖಾನ್ ಅವರೇ ಈ
ಮತ್ತೊಬ್ಬ ನನ್ನ ಆತ್ಮೀಯ ಗೆಳೆಯರು ಕಾರ್ಯಾಧ್ಯಕ್ಷರು ಆದಂತ ಧ್ರುವ ನಾರಾಯಣವರೇ, ನಮ್ಮೆಲ್ಲರ ಜಿಲ್ಲೆಯ ಉಸ್ತುವಾರಿಗಳು ಆತ್ಮೀಯರು ಆದಂತ ಜಿ ಸಿ ಚಂದ್ರಶೇಖರ್ ಅವರೇ, ನನ್ನ ಆತ್ಮೀಯ ಸೋದರ ಸಮಾನರಾದಂತ ಕೃಷ್ಣ ಬೈರೇಗೌಡರೇ, ಈ ಜಿಲ್ಲೆಯ ಈ ಭಾಗದ ಇನ್ಚಾರ್ಜ್ ಆದಂತ ಎ ಐ ಸಿ ಸಿ ಸೆಕ್ರೆಟರಿಗಳಾದ ರೋಜಿ ಜಾನ್ ಅವರೇ, ನಮ್ಮೆಲ್ಲರ ಹಿರಿಯ ತಾಯಿ ಸಮಾನರಾದಂಥ ವಿಜಯಲಕ್ಷ್ಮಿ ಬಂಡಿಸಿದ್ದೇಗೌಡ್ರೆ, ಮತ್ತೊಬ್ಬ ಈ ಜಿಲ್ಲೆಯ ಮುಖಂಡರು ಆತ್ಮೀಯರು ಮಾಜಿ ಸಚಿವರಾದಂಥ ನರೇಂದ್ರ ಸ್ವಾಮಿಯವರೇ, ವಿಧಾನ ಪರಿಷತ್ತಿನ ಸದಸ್ಯಗಳಾದಂಥ ಮಧು ಮಾದೇಗೌಡ್ರೆ, ದಿನೇಶ್ ಗೂಳಿಗೌಡ್ರೆ, ಜಿಲ್ಲಾ ಅಧ್ಯಕ್ಷರಾದಂಥ ಗಂಗಾಧರ್ ಅವರೇ, ಮಹಿಳಾ ಅಧ್ಯಕ್ಷರಾದಂಥ ಅಂಜನಾ ಶ್ರೀಕಾಂತ್ ಅವರೇ, ಮಾಜಿ ಶಾಸಕರು ಆತ್ಮೀಯರು ಹಿರಿಯವರು ಆದಂಥ ಚಂದ್ರಣ್ಣ ಅವರೇ, ಬಾಬಣ್ಣ ಅವರೇ, ಪ್ರಕಾಶ್ ಅವರೇ, ನಮ್ಮ ಜಿಲ್ಲೆಯ ಈ ಕ್ಷೇತ್ರದ ಮಾಜಿ ಸಚಿವರು ಹಿರಿಯವರು ಆದಂಥ ಆತ್ಮಣ್ಣ ಅವರೇ, ರವಿ ಗಣಗ ಅವರೇ, ಗುರುಚರಣ ಅವರೇ, ಪಾಂಡುಪುರ ಕ್ಷೇತ್ರದಿಂದ ಬಂದಿರತಕ್ಕಂಥ ಡಾಕ್ಟರ್ ರವೀಂದ್ರ ಅವರೇ ಮತ್ತು ತ್ಯಾಗರಾಜ್ ಅವರೇ, ರೈತ ಮೋರ್ಚಾ ಅಧ್ಯಕ್ಷರಾದಂಥ ಸಚಿನ್ ಮೇಘ ಅವರೇ, ಮತ್ತು ಈ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಈ ಕ್ಷೇತ್ರದ ಹೆಚ್ಚಿನ ಆಕಾಂಕ್ಷಿ ಸ್ನೇಹಿತರೆ, ಜಿಲ್ಲಾ ಘಟಕ ಮುಂಚೂಣಿ ಘಟಕದ ಎಲ್ಲ ಸ್ನೇಹಿತರೆ, ತಾಲೂಕು ಎಲ್ಲ ಕೆ ಪಿ ಸಿ ಸಿಯ ಜಿಲ್ಲೆಯ ಸದಸ್ಯರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ, ಉಳಿದಂಥ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಪಕ್ಷದ ಪದಾಧಿಕಾರಿಗಳೇ, ಮಾಧ್ಯಮ ಸ್ನೇಹಿತರೆ, ನನ್ನೆಲ್ಲ ಈ ಯಶಸ್ವಿಗೆ ಕಾರಣಕರ್ತರಾದಂಥ ಮುಖಂಡರೇ ಮತ್ತು ಕಾರ್ಯಕರ್ತರೇ, ಅಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಬಂಧುಗಳೇ, ಲೇಟ್ ಆಗಿದೆ, ನಾನು ಬೇಗ ಮುಗಿಸ್ತೀನಿ, ದಯಮಾಡಿ ಎಲ್ಲರೂ ನಿಶ್ಶಬ್ದವಾಗಿರಬೇಕು ಅಂತೇಳಿ ವಿನಂತಿ ಮಾಡಿದ್ದೀನಿ. ಇದೊಂದು ಐತಿಹಾಸಿಕವಾದಂಥ ಸಮಾರಂಭ. ಕಾಂಗ್ರೆಸ್ ಪಕ್ಷ ಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥದ್ದು ಒಂದೇ ಉದ್ದೇಶ ಅಲ್ಲ. ಕಾಂಗ್ರೆಸ್ ಪಕ್ಷ ಹಿಂದೆ 5 ವರ್ಷ ಆಡಳಿತ ಮಾಡಿದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಾಗ, ನಿಮಗೆ ಗೊತ್ತಿದೆ, ಭರವಸೆ ಕೊಟ್ಟಂಥ 160 ಯೋಜನೆಗಳನ್ನ ಜಾರಿಗೆ ತಂದಂಥದ್ದು, ಅಭಿವೃದ್ಧಿ ವಿಚಾರದಲ್ಲಿ ಸರವೇಗದಲ್ಲಿ ಇಡೀ ರಾಜ್ಯದಲ್ಲಿ ಮಾಡಿದಂಥ ಅನೇಕ ಉದಾಹರಣೆಗಳಿದ್ದಾವೆ. ಜೊತೆಗೆ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಣೆಯಲ್ಲಿ ಇಟ್ಕೊಂಡಂಥ ಅನೇಕ ನಿಮಗೆ ಕಣ್ಣು ಮುಂದೆ ನಿದರ್ಶನಗಳಿದ್ದಾವೆ. ಅದಾದ ಮೇಲೆ 2018 ಅನೇಕ ಕಾರಣಗಳಿಂದ ಕಾಂಗ್ರೆಸ್ ಸೋಲನ್ನು ಒಪ್ಪುವಂಥ ಅನಿವಾರ್ಯ ಪರಿಸ್ಥಿತಿ ಬಂತು. ನಮ್ಮಿಂದನೇ ಹಲವಾರು ತಪ್ಪುಗಳಾಗಿದೆ, ಪಕ್ಷದಿಂದನೇ, ಜನರ ಮೇಲೆ ನಾವು ದೋಷವನ್ನು ಕೊಡಲಿಕ್ಕೆ ಹೋಗಲ್ಲ. ಆದರೆ ಈ ಜಿಲ್ಲೆಯಲ್ಲಿ 7-7 ಸಹ ಜನತಾದಳಕ್ಕೆ ಗೆಲ್ಲಿಸ್ಕೊಂಡಂಥ ಇತಿಹಾಸದಲ್ಲಿ ಇದೊಂದು ಬರೆದಿಡ್ತಕ್ಕಂಥ ದಿನ. ಆದರೆ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸದಿಂದ 7 ಜನ ಏನು ಗೆಲ್ಲಿಸಿದ್ರಿ, ಆ ಒಂದು ಪ್ರತಿಫಲ 84 ಕಾಂಗ್ರೆಸ್ಸು ಜನತಾದಳದಂಥ ಅವ್ರನ್ನೇ ಮುಖ್ಯಮಂತ್ರಿಯನ್ನು ಮಾಡೋದಕ್ಕೆ ಕಾರಣ ಆಯಿತು. ತಾವು ಅರ್ಥ ಮಾಡ್ಕೋಬೇಕು, ಈ ಜಿಲ್ಲೆಯ ನನ್ನ ಮತದಾರ ಬಂಧುಗಳು, ಈ ಜಿಲ್ಲೆಯ ಪ್ರಭುಗಳು, ಸಾರ್ವಜನಿಕ ಬಂಧುಗಳು ಅರ್ಥ ಮಾಡ್ಕೋಬೇಕು. 7 ಜನ ಗೆದ್ದು ಮುಖ್ಯಮಂತ್ರಿಗೆ ಕಾರಣಕರ್ತರಾದಂಥ ಪಕ್ಷ ಕಾಂಗ್ರೆಸ್. ಆದರೆ 1.5 ವರ್ಷ ಈ ಜಿಲ್ಲೆ, ಈ ರಾಜ್ಯವನ್ನು ಹೇಗೆ ನಡೆಸಿದ್ರು ಅನ್ನೋದನ್ನು ಸಹ ನೀವು ಯೋಚನೆ ಮಾಡಬೇಕು. ಹೇಗೆ, ಅದು ಕಾವೇರಿ ಸಮಸ್ಯೆ ಇರ್ಬೋದು, ರೈತರ ನೀರು ಕೊಟ್ಟಂಥದ್ದು ಇರ್ಬೋದು, ಮಂಡ್ಯ ಶುಗರ್ ಫ್ಯಾಕ್ಟ್ರಿಯನ್ನು ಭಾವನಾತ್ಮಕವಾಗಿ ಕಳೆದ 60-70 ವರ್ಷ ನಡ್ಸ್ಕೊಂಬಂದಂಥ ಶುಗರ್ ಫ್ಯಾಕ್ಟ್ರಿ ನಿಲ್ಲಿಸಿದ್ದಿರ್ಬೋದು, 7 ಕೆಜಿ ಅಕ್ಕಿನ 5 ಕೆಜಿಗೆ ತಂದದ್ದಿರ್ಬೋದು, ಒಂದೇ 1 ವರ್ಷ ಆಶ್ರಯ ಮನೆ ಒಂದನ್ನು ಕೊಡದೇ ಇರ್ತಕ್ಕಂಥದ್ದಿರ್ಬೋದು, ಮಕ್ಕಳಿಗೆ ಬೈಸ್ಕಲ್ ನಿಲ್ಲಿಸುತ್ತಿರ್ಬೋದು, ಹೈನುಗಾರಿಕೆಯವರಿಗೆ 5 ರೂಪಾಯಿ ಸಬ್ಸಿಡಿನ ಸರಿಯಾದ ರೀತಿಯಲ್ಲಿ ಪಾವತಿ ಮಾಡದೇ ಇರೋದಿರ್ಬೋದು,
ಕೃಷಿ ಹುಂಡ ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನ ಸ್ಥಗಿತ ಮಾಡುತ್ತಿರಬಹುದು. ಜೊತೆಗೆ ಅನೇಕ ಜನಪರ ಕಾರ್ಯಕ್ರಮಗಳಿಗೆ ಆರ್ಥಿಕ ಬಿಡುಗಡೆ ಆಗದೆ ಇರತಕ್ಕಂಥದ್ದು ಇರಬಹುದು, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಿಡುಗಡೆ ಆಗದೆ ಇರತಕ್ಕಂಥದ್ದು ಇರಬಹುದು. ನಾನು ಪಟ್ಟಿಯನ್ನು ಓದಲಿಕ್ಕೆ ಹೋದರೆ ಗಂಟೆಗಟ್ಟಲೆ ಹೇಳ್ಬೋದು. ಇದಕ್ಕೆಲ್ಲ ಕಾರಣಕರ್ತರು ಜನತಾದಳದ ನಾಯಕತ್ವ, ನೀವು ಗೆಲ್ಲಿಸಿದಂಥ 7 ಜನ ಶಾಸಕರು, ಇವತ್ತು ಆಡಳಿತ ಮಾಡ್ತಾ ಇರತಕ್ಕಂಥ ಬಿಜೆಪಿ, ಯಡಿಯೂರಪ್ಪನವರು, ಬೊಮ್ಮಾಯಿನವರು. ನೀವು ಯೋಚನೆ ಮಾಡಬೇಕು, 7 ಸೀಟನ್ನು ಗೆಲ್ಲಿಸಿ ಈ ಜಿಲ್ಲೆ ಈ ರಾಜ್ಯದ ಜನರ ಪರಿಸ್ಥಿತಿ ಏನಾಯಿತು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು ದಯಮಾಡಿ. ನಾನಿವತ್ತು ಮಂಡ್ಯ ಶುಗರ್ ಫ್ಯಾಕ್ಟರಿನ ಖಾಸಗೀಕರಣ ಮಾಡಲಿಕ್ಕೆ ಹೋದಾಗ ನಾನು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವ್ರಿಗೆ, ನಮ್ಮ ಜಿಲ್ಲೆಯ ಅನೇಕರು ಲೀಡರ್ಗಳು ಹೋಗಿ ವಿನಂತಿ ಮಾಡಿದ್ರು. ಅಸೆಂಬ್ಲಿನಲ್ಲಿ ಸರ್ಕಾರ ವಿರುದ್ಧ ಚಾಟಿಯನ್ನು ಬೀಸಿದ್ರು, ರೈತರು ಪ್ರತಿಭಟನೆ ಮಾಡೋ ಜಾಗಕ್ಕೆ ಬಂದರು. ನೀವು ಮಾಡೋದಾದರೆ ಮಾಡಿ, ಇಲ್ಲ ನಮ್ಮ ಸರ್ಕಾರ ಬಂದರೆ 15 ದಿವಸದೊಳಗೆ ಶುಗರ್ ಫ್ಯಾಕ್ಟ್ರಿನ ಪ್ರಾರಂಭ ಮಾಡ್ತೀವಿ. ಇಂಥ ಮಂಡ್ಯ ಜಿಲ್ಲೆಯ ಜನರಿಗೆ ಭಾವನೆಗೆ ನೀವು ಹೊಡೆತ ಕೊಡಬಾರ್ದು ಅಂತ ಅವರು ಬೊಮ್ಮಾಯಿನವರು ಯಡಿಯೂರಪ್ಪನವ್ರು ಮಾಡಲಿಕ್ಕೆ ಆಗಿಲ್ಲ, ಆದರೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಇನ್ನೂವರೆಗೂ ಅದನ್ನು ಸರಿಯಾದ ರೀತಿಯಲ್ಲಿ ಚಾಲನೆ ಕೊಡಲಿಕ್ಕೆ ಆಗಿಲ್ಲ. ರೈತರು 48 ದಿವಸ ಪ್ರತಿಭಟನೆ ಮಾಡಿದ್ರೆ ಲಾಠಿ ಚಾರ್ಜ್ ಮಾಡಿ ಹೇಳಿಸ್ಲಿಕ್ಕೆ ಹೋಗ್ತಾರೆ. 7 ಜನ ಜನತಾದಳದ ಶಾಸಕರು ಒಬ್ಬರು ರೈತರ ಪರ ಹೋಗಲ್ಲ, ತಾವು ಅರ್ಥ ಮಾಡಬೇಕು. ನನಗೆ ಸುರ್ಜೆವಾಲ ಅವರು ಡೆಲ್ಲಿಯಿಂದ ಫೋನ್ ಮಾಡಿ ಹೇಳ್ತಾರೆ ರೈತರ ಪರ ನಿಲ್ಲಬೇಕು ಅಂತೇಳಿ. ನಾವು ಅದ ತಕ್ಷಣ ಮಾಧ್ಯಮದವ್ರಿಗೆ ಹೇಳಿ ಎಸ್ ಪಿ ಆಫೀಸ್ ಮುಂದೆ ನಾವು ಪ್ರತಿಭಟನೆಯನ್ನು ನಮ್ಮ ಪಕ್ಷದಿಂದ ನಡೆಸ್ತೀವಿ. ನೀವು ಅರ್ಥ ಮಾಡ್ಕೋಬೇಕು, ಯಾರು ಯಾರ ನಾಯಕತ್ವ, ಯಾವ ಪಕ್ಷ ಈ ಜಿಲ್ಲೆ ಪರವಾಗಿ, ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿ, ದಲಿತರ ಪರವಾಗಿ, ಮಹಿಳೆಯರ ಪರವಾಗಿ ನಿಂತಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ನಮಗೆ ಅಧಿಕಾರ ಮುಖ್ಯ ಅಲ್ಲ. ಕಳೆದ 30-40 ವರ್ಷ ವೀರಣ್ಣವರಿಂದ ಇವತ್ತು ಎಸ್ ಎಂ ಕೃಷ್ಣ ಚೌಡಯ್ಯನವರು, ಮಾದೇಗೌಡರು ಇಲ್ಲಿವರೆಗೆ ಈ ಜಿಲ್ಲೆ ಆಡಳಿತ ಮಾಡಿದೆ, ಗೌರವ ತಂದಿದ್ದಾರೆ. ಮಂಡ್ಯ ಅಂದರೆ ಇಂಡಿಯಾ ಅಂತಾರೆ, ಆದರೆ ಈ 30 ವರ್ಷದ ಈ ಜಿಲ್ಲೆಯ ಪರಿಸ್ಥಿತಿ ಏನಾಗಿದೆ, ಈ ಜಿಲ್ಲೆಯ ಅಭಿವೃದ್ಧಿ ಏನಾಗಿದೆ, ಪಕ್ಕದಲ್ಲಿ ಆಸ್ಥಾ ನೋಡಿ, ಮೈಸೂರು ನೋಡಿ, ತುಮಕೂರು ನೋಡಿ, ಚಿತ್ರದುರ್ಗ ನೋಡಿ, ನಮ್ಮ ಜಿಲ್ಲೆ ಯಾವ ಪರಿಸ್ಥಿತಿಯಲ್ಲಿದೆ. ನಾವು ಹೀಗೆ ಇರಬೇಕಾ, ಇಲ್ಲ ಅದರಂತೆ ಪಕ್ಕ ಜಿಲ್ಲೆಯಂತೆ ನಾವು ಸಹ ಅಭಿವೃದ್ಧಿ ಹೊಂದಬೇಕಾ, ನೀವು ಯೋಚನೆ ಮಾಡಿ. ಮಂಡ್ಯದಲ್ಲಿ ಪ್ರಾರಂಭ ಮಾಡಿದ್ರೆ, ನಾನು ಸಚಿವನಾಗಿದ್ದಾಗ, ಧರಂ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತಂದಂಥ ಮೆಡಿಕಲ್ ಕಾಲೇಜು, ಅದಾದ ಮೇಲೆ ಕಾವೇರಿ ಭವನ, ಲೋಕೋಪಯೋಗಿ ಭವನ, ಕೆ ಎ ಬಿ ಸೂಪರಿಂಟೆಂಡೆಂಟ್ ಆಫೀಸು, ಕೆ ಎಸ್ ಆರ್ ಟಿ ಸಿ ಡಿವಿಷನ್ನು. ಬಹುಶಃ ಈಗ 1.5 ವರ್ಷ 7 ಜನ ಶಾಸಕರಾಗಿ ಜನತಾದಳದ ಮುಖ್ಯಮಂತ್ರಿ ಆದ್ರಲ್ಲ, ಯಾವ್ದಾದ್ರು ಒಂದು ಯೋಜನೆಯನ್ನು ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳಿ, ಈ ಜಿಲ್ಲೆಗೆ ಯಾವ್ದಾದ್ರು ಒಂದು ಕೊಟ್ಟಿದ್ದೀನಿ ಅನ್ನೋದನ್ನು ಹೇಳಿ. ಅವರು ಮೊನ್ನೆ ಎಲ್ಲೋ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು, ನನ್ನ ಅಜನ್ಮ ಶತ್ರು ಚಲುವರಾಯ ಸ್ವಾಮಿ ಅಂತ. ಹೌದು, ಅವರನ್ನ ಇಡೀ ಅವ್ರ ತಂದೆ ಕುಟುಂಬ ವಿರೋಧ ಮಾಡಿದಾಗ ಮುಖ್ಯಮಂತ್ರಿ ಮಾಡಿದಂತ ಪ್ರತಿಫಲ ನಾನು ಇವತ್ತು ಅವರಿಗೆ ಅಜನ್ಮ ಸ್ವತ್ರ. ನೀವು ಅವರಿಗೆ ಅಜನ್ಮ ಸತ್ರ ಆದರೂ ಪರವಾಗಿಲ್ಲ, ನನಗೆ ನಿಮ್ಮ ಪ್ರೀತಿ ಬೇಕು. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಒಬ್ಬ ಸೋದರ, ನಿಮ್ಮ ಅಣ್ಣ ತಮ್ಮನಿಗೆ ಬೇಕು. ನಾನು ಅವರಿಂದ ಪ್ರೀತಿಯನ್ನು ಕೇಳಲ್ಲ, ಅವರಿಂದ ವಿಶ್ವಾಸವನ್ನು ಕೇಳಲ್ಲ. ಅವರು ಹೇಳಾಗಿದೆ ಅಜನ್ಮ ಸತ್ರು ಅಂತೇಳಿ. ರೈತರ ಸಮಸ್ಯೆ, ನೀರಾವರಿ ಯೋಜನೆ ಅನೇಕ ವರ್ಷಗಳು ಪ್ರಾರಂಭ ಆಗಿದೆ, ಆದರೆ ಪರಿಪೂರ್ಣವಾದಂಥ ಪ್ರತಿ ಗ್ರಾಮಕ್ಕೆ ಇವತ್ತು ಒಂದು ಕಡೆ ಕೆ ಆರ್ ಎಸ್ ಡ್ಯಾಮು, ಇನ್ನೊಂದು ಕಡೆ ಹೇಮಾವತಿ ಡ್ಯಾಮಿನಿಂದ ಬರ್ತಕ್ಕಂಥ ಯೋಜನೆ ಪರಿಪೂರ್ಣವಾಗಿಲ್ಲ. ಇದನ್ನು ಪರಿಪೂರ್ಣ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷ ಇಲ್ಲೇ ಕೂತಿದ್ದಾರೆ. ಅವ್ರ ಮುಂದೆ ನಾನು ನಮ್ಮ ಸರ್ಕಾರ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ನಮ್ಮೆಲ್ರಿಗೂ ಈ ಜಿಲ್ಲೆಯಲ್ಲಿ ಒಗ್ಗಟ್ಟಾಗಿ ನಿಮ್ಮ ಮುಂದೆ ಬರ್ತೀವಿ, ನಿಮ್ಮ ಆಶೀರ್ವಾದ ಮಾಡಿ
ಈ ಜಿಲ್ಲೆಯಲ್ಲಿ ಅದು ಲಿಫ್ಟ್ ಇರಿಗೇಷನ್ ಇರಬಹುದು, ಕೆರೆ ತುಂಬ ಯೋಜನೆ ಇರಬಹುದು, ನಾಲೆ ಅಗಲೀಕರಣ ಇರಬಹುದು, ಪ್ರತಿ ಗ್ರಾಮದ ನೀರಾವರಿ ಯೋಜನೆ ಪರಿಪೂರ್ಣಗೊಳಿಸತಕ್ಕಂಥದಕ್ಕೆ ನಾವು ಜವಾಬ್ದಾರಿಯನ್ನು ತಗೋತೀವಿ. ಇವತ್ತು ಹೈನುಗಾರಿಕೆ ನಮ್ಮ ಬಹಳ ಮುಖ್ಯವಾದಂಥ ಬದುಕು ರೈತರಿಗೆ. ಏನು 5 ರೂಪಾಯಿ ಇದೆ ಅದನ್ನು ಹೆಚ್ಚು ಮಾಡಲಿಕ್ಕೆ ನಾವು ಆಗಲೇ ನಮ್ಮ ಪಕ್ಷದ ನಾಯಕರುಗಳಿಗೆ ನಾವೆಲ್ಲ ವಿನಂತಿ ಮಾಡಿದ್ದೇವೆ. ಅನೇಕ ಇವತ್ತು ಮಹಿಳೆಯರಿಗೆ ಯುವಕರಿಗೆ ಉದ್ಯೋಗ ಇಲ್ಲದಲೇ ಬೆಂಗಳೂರು ಮೈಸೂರು ಹೋಗಿ ಪಡ್ತಾ ಇರತಕ್ಕಂಥ ಪರಿಸ್ಥಿತಿ ನಮಗೆ ಗೊತ್ತಿದೆ. ಅದಕ್ಕೂ ಸಹ ನಾವು 7 ತಾಲೂಕಿನ ಯುವಕರಿಗೆ ಮಹಿಳೆಯರಿಗೆ ವಿಶೇಷವಾದಂಥ ಉದ್ಯೋಗ ಅವಕಾಶ ಕೊಡ್ತಕ್ಕಂಥ ಕೆಲಸವನ್ನು ಜವಾಬ್ದಾರಿಯನ್ನು ಮುಂದಿನ ದಿನದಲ್ಲಿ ನಾವೆಲ್ಲರೂ ಮಾಡ್ತೀವಿ. ಇವತ್ತು ಅಗ್ರಿಕಲ್ಚರ್ ಬಗ್ಗೆ ವಿದ್ಯುತ್ ಸಮಸ್ಯೆ ಬಗ್ಗೆ ಇವತ್ತು 3 ಗಂಟೆ ಕರೆಂಟ್ ಕೊಡ್ತಾ ಇರೋದು ಮಂಡ್ಯ ಜಿಲ್ಲೆಯಲ್ಲಿ. ದಯಮಾಡಿ ಈ ಜಿಲ್ಲೆಯ ಜ್ವಲಂತ ಸಮಸ್ಯೆಗೆ ನಮಗೂ ಸಹ ಇವತ್ತೇನು ನಮ್ಮ ಕಾಂಗ್ರೆಸ್ ನಾಯಕತ್ವದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ದಯಮಾಡಿ ಇದೆ ಕಾಂಗ್ರೆಸ್ ಆಡಳಿತ ಮಾಡಿದಂಥ ಎಲ್ಲ ಸಂದರ್ಭ ಅದು ಸಿದ್ದರಾಮಯ್ಯನವರು ಇರ್ಬೋದು, ಅದ್ರ ಹಿಂದೆ ಎಸ್ ಎಂ ಕೃಷ್ಣ ಅವರು ಇರ್ಬೋದು, ಅದ್ರ ಹಿಂದೆ ಅರಸು ಅವರು ಇರ್ಬೋದು, ಯಾವತ್ತೂ ಸಹ ಜನರ ಬೆಂಬಲಕ್ಕೆ ಜನರ ಸಮಸ್ಯೆಗೆ ರೈತರ ಸಮಸ್ಯೆಗೆ ದಲಿತರ ಸಮಸ್ಯೆಗೆ ನಿಂತಿದೆ ಈ ಸರ್ಕಾರ. ಇವತ್ತು ಸಹ ನಮ್ಮ ಪಕ್ಷ ಬರೀ ಅಧಿಕಾರಕ್ಕೆ ತರ್ತಕ್ಕಂಥದ್ದಲ್ಲ, ಸಮಗ್ರ ಈ ರಾಜ್ಯದ ಜನರ ಒಂದು ಯೋಜನೆಯನ್ನು ಕೊಡೋದ್ರ ಜೊತೆಗೆ ಅಭಿವೃದ್ಧಿಯನ್ನು ಕೊಡೋ ಜೊತೆಗೆ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಣೆ ತರ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡುತ್ತೆ. ವಿಶೇಷವಾಗಿ ಮಂಡ್ಯ ಜಿಲ್ಲೆ, ನನಗೆ ಯಾರೋ ಒಬ್ಬರು ಬಿ ಜೆ ಪಿಯ ಬಹಳ ಪ್ರಮುಖವಾದ ನಾಯಕರು ಹೇಳಿದ್ರು, ನಿಮ್ಮ ಜಿಲ್ಲೆ ಯಾರನ್ನ ಪ್ರೀತಿ ಮಾಡುತ್ತೋ, ನಿಮ್ಮ ಜಿಲ್ಲೆ ಯಾರಿಗೆ ಬೆಂಬಲವನ್ನು ಸೂಚಿಸ್ತೋ ಅವರಿಗೆ ಈ ರಾಜ್ಯದಲ್ಲಿ ಅಧಿಕಾರ ಸಿಗ್ತಕ್ಕಂಥದ್ದು ಖಚಿತ ಅನ್ನೋದನ್ನು ಒಬ್ಬ ಬಿ ಜೆ ಪಿಯ ನಾಯಕರು ನನಗೆ ಒಂದು ವಾರದಲ್ಲಿ ಹೇಳಿದ್ರು. ಬಹುಶಃ ಆ ಆಶೀರ್ವಾದ ಆ ಬೆಂಬಲ ಆ ಪ್ರೀತಿ ನಮ್ಮ ಪಕ್ಷಕ್ಕಿರಬೇಕು. ಇವತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇದ್ದಾರೆ, ಅವರನ್ನ ನೀವು ಸಹ ನಮ್ಮ ಸಮಾಜದಲ್ಲಿ ಒಬ್ಬರು ಮುಖಂಡರು ಅನ್ನೋದನ್ನು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಾವು ಯಾರನ್ನೋ ಪ್ರೀತಿ ಮಾಡೋ ಬದಲು ನಮ್ಮನ್ನು ನಾವು ಪ್ರೀತಿ ಮಾಡಿದ್ರೆ ನಮ್ಮ ತಲೆ ಮೇಲೆ ಹೊಡೆದು ನಮ್ಮ ಹೆಗಲ ಮೇಲೆ ಜವಾಬ್ದಾರಿ ಕೊಟ್ಟು ನಮ್ಮ ಕೆಬಾಲ್ ಕೊಡೋದು ಕೆಲಸ ಕೇಳಲಿಕ್ಕೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ದಯಮಾಡಿ ನೀವೆಲ್ಲರೂ ಸಹ ಇವತ್ತು ಏನು ಈ ಐತಿಹಾಸಿಕ ಸಮಾರಂಭಕ್ಕೆ ಕಾರಣಕರ್ತರಾಗಿದ್ದೀರಾ, ಇವತ್ತು ಬಂದಿರತಕ್ಕಂಥ ಎಲ್ಲರೂ ದಯಮಾಡಿ ರೋಡಲ್ಲಿ ಇರಬಾರ್ದು, ಒಳಗಡೆ ಇರಬೇಕು. ಒಂದು ಗಂಟೆ ಸಮಾರಂಭನ ಪರಿಪೂರ್ಣ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಸಿದ್ದರಾಮಯ್ಯನವರು ಸಹ ಇನ್ನು ಅರ್ಧ ಗಂಟೆ ಒಳಗಡೆ ಬರ್ತಾರೆ, ಅದಕ್ಕಿಂತ ಮುಂಚೆ ಇನ್ನೊಂದು 2-3 ಜನ ಲಾಯ್ಡ್ರ್ಗಳು ಮಾತಾಡ್ತಾರೆ. ದಯಮಾಡಿ ನೀವೆಲ್ಲರೂ ಸಹ ತಾಳ್ಮೆಯಿಂದ ಇರಬೇಕು ಅಂತೇಳಿ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.